ಜೀವನದಲ್ಲಿ ಭಾರತದ ಆಹಾರ ಪದ್ಧತಿ ಪ್ರಾಣವಾಯ ರೂಢಿಸಿಕೊಂಡರೆ ಯಾವ ಕಾಯಿಲೆಯನ್ನಾದರೂ ಎದುರಿಸಬಹುದೆಂದು ವಿಆರ್ಎಲ್ ಗ್ರೂಪ್ನ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪದ್ಮಶ್ರೀ ಡಾ ವಿಜಯ್ ಸಂಕೇಶ್ವರ್ ಹೇಳಿದರು ಇಲ್ಲಿನ ಲ್ಯಾಮೆಂಟಿನ್ ರಸ್ತೆಯ ಸ್ವಾತಿ ಹೋಟೆಲ್ ಸಭಾಂಗಣದಲ್ಲಿ ಲೇಖಕಿ ಶಿರೂರು ಪರಿತ ದಿಗಂತ ಪ್ರಕಾಶನ ಉರಿ ಬಾನ ಬೆಳದಿಂಗಳು ಕ್ಯಾನ್ಸರ್ ಜೊತೆಗೊಂದು ಪಾಸಿಟಿವ್ ಪಯಣ ಪುಸ್ತಕ ಬಿಡುಗಡೆ ಮಾಡಿ ನಂತರ ಮಾತನಾಡಿದ ಅವರು ಲೇಖಕಿ ಕೃಷ್ಣಶಿರೂರವರು ಕ್ಯಾನ್ಸರ್ನಿಂದ ಹೊರಬರಲು ಅನುಸರಿಸಿದ ಭಾರತದ ಆಹಾರ ಪದ್ಧತಿಯ ಯೋಗ ಕಾರಣವಾಗಿದೆ ಆಹಾರದಲ್ಲಿ ಕಚ್ಚಾ ಆಹಾರ ಹಸಿ ತರಕಾರಿ ಸೇವಿಸಬೇಕು ಶಿರೂರವರ ಪುಸ್ತಕ ಕ್ಯಾನ್ಸರ್ ಪೀಡಿತರ ಬದುಕಿಗೆ ದಾರಿದೀಪವಾಗಲಿದೆ ಎಂದರು ಮೂರನೇ ಅಲೆ ಸಂದರ್ಭದಲ್ಲಿ ಹೆಚ್ಚಾಗಿ ಚಿಕ್ಕ ಮಕ್ಕಳು ಮಾಸ್ಕ್ ಧರಿಸುತ್ತಿದ್ದಾರೆ ಅದರಂತೆ ಹಿರಿಯರು ಕೂಡ ಮಾಸ್ಕ್ ಬಳಕೆ ಮಾಡುತ್ತಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಕುಪ್ಪಸ ಸಮಸ್ಯೆಗೆ ಕಾರಣವಾಗಲಿದೆ ಹಾಗಾಗಿ ಹೆಚ್ಚು ಹೆಚ್ಚು ಪ್ರಾಣವಾಯಾಮ ಮಾಡಬೇಕು ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಪ್ರಾಣವಾಯಾಮ ಮಾಡಿಸಬೇಕು ಆಸಕ್ತಿ ಬರದೇ ಇದ್ದರೆ ದೀರ್ಘ ಉಸಿರಾಟದ ಮಾಡುವುದನ್ನು ಕಲಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಹಾಸಿಗೆ ಸಹ ಸಿಗುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿ ಉತ್ತಮ ಆರೋಗ್ಯಕ್ಕೆ ಜೀವನ ಪದ್ಧತಿ ಬದಲಿಸಿಕೊಳ್ಳುವುದು ಅಗತ್ಯವಿದೆ ಎಂದು ತಿಳಿಸಿದರು ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಮಾತನಾಡಿ ಬದುಕಿನಲ್ಲಿ ಯಾವುದೇ ಕಷ್ಟ ಕಾಯಿಲೆ ಬಂದಾಗ ಇಡೀ ಕುಟುಂಬ ಬೆನ್ನೆಲುಬಾಗಿ ನಿಲ್ಲಬೇಕು ಅಲ್ಲದೆ ಆತ್ಮವಿಶ್ವಾಸ ಬದುಕಿನಲ್ಲಿ ನಂಬಿಕೆ ಎಂಬುದು ಬಹಳ ಮುಖ್ಯವಾಗಿರುತ್ತದೆ ಇಂದಿನ ಜೀವನ ಶೈಲಿ ಬದಲಾಗುತ್ತಿದ್ದು ಹಲವು ಕಾಯಿಲೆಗಳಿಗೆ ಕಾರಣವಾಗುತ್ತಿವೆ ಭಾರತೀಯ ಜೀವನ ಪದ್ಧತಿ ಹಾಗೂ ಆಹಾರ ಪದ್ಧತಿ ಶಕ್ತಿಯುತ ಆರೋಗ್ಯವನ್ನ ಹೊಂದಿದೆ ಆದರೆ ಇವೆಲ್ಲವನ್ನ ಮರೆತು ಮಾತ್ರೆಗಳೇ ಆಹಾರವಾಗಿ ಪರಿಣಮಿಸಿದೆ ಎಂದು ತಿಳಿಸಿದರು ಲೇಖಕಿ ಶಿರೂರ್ ಮಾತನಾಡಿ ನಾನು ಬಾಲ್ಯದಿಂದಲೂ ಹೋರಾಟ ಮನೋಭಾವನೆ ಹೊಂದಿದ್ದೆ ಕಳೆದ ಆರು ವರ್ಷದ ಹಿಂದೆ ಕ್ಯಾನ್ಸರ್ ಖಚಿತವಾದಾಗ ಧೈರ್ಯ ಕಳೆದುಕೊಳ್ಳಲಿಲ್ಲ ವೈದ್ಯರ ಚಿಕಿತ್ಸೆಯೊಂದಿಗೆ ಯೋಗ ಗಾಯತ್ರಿ ಮೂತ್ರದಿಂದ ಕ್ಯಾನ್ಸರ್ನಿಂದ ಹೊರಬಂದೆ ನನ್ನ ಈ ಅನುಭವ ಇತರ ರೋಗಿಗಳಲ್ಲಿ ಇರುವ ಭಯ ಹೋಗಲಾಡಿಸುವ ಪ್ರಯತ್ನ ಈ ಪುಸ್ತಕ ಆಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಹೆಗಡೆ ಡಾಕ್ಟರ್ ಚನ್ನಬಸಪ್ಪ ಕೋರಿ ಡಾಕ್ಟರ್ ವಿನಯ್ ಮುತಗಿ ರಶ್ಮಿ ಎಸ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು